हरिः ओम् श्रीगुरुभ्यो नमः। बुद्धिर्बलं यशोधैर्यं निर्भयत्वम् अरोगता अजाढ्यं वाक्पटुत्वञ्च हनुमत्स्मरणात् भवेत्। ನನ್ನ ಹೆಸರು ಹನುಮಂತ ಕುಲಕರ್ಣಿ. ಶ್ರೀ ಪವಮಾನ ದರ್ಶನ ಮಾಲಿಕೆಯಲ್ಲಿ ಇವತ್ತು ನಾವು ಮುಳುಬಾಗಿಲು ಸ್ಥಿತ ಅರ್ಜುನ ಪ್ರತಿಷ್ಠಿತ ಕ್ಷೇತ್ರಪಾಲಕ ಶ್ರೀ ಆಂಜನೇಯ ಸ್ವಾಮಿ ಬಗ್ಗೆ ವಿವರ ನೋಡೋಣ. ಮುಳುಬಾಗಿಲು ಅಥವಾ ಮೂಡಲಬಾಗಿಲು, ಇದು ಕರ್ನಾಟಕ ರಾಜ್ಯದ ಪೂರ್ವ ದಿಕ್ಕಿನ ಹೆಬ್ಬಾಗಿಲು. ಬನ್ನಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯ ಬಗ್ಗೆ ಇತಿಹಾಸ ನೋಡೋಣ. ದ್ವಾಪರಯುಗ ಮಹಾಭಾರತ ಸನ್ನಿವೇಶ ನೋಡೋಣ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪದಂತೆ ಅಗ್ನಿದೇವನು ಅರ್ಜುನನಿಗೆ ಕಪಿಧ್ವಜ ಎಂಬ ಹೆಸರಿನ ರಥ ಕೊಡುವನು. ಶ್ರೀಕೃಷ್ಣನ ಅಣತಿಯಂತೆ ಹನುಮಂತನು ಕಪಿಧ್ವಜದಲ್ಲಿ ನಿಂತು ಅರ್ಜುನನಿಗೆ ಯುದ್ಧದಲ್ಲಿ ಧೈರ್ಯ ಸ್ಥೈರ್ಯ ತುಂಬಿ ನಿರಂತರ ಕಾಪಾಡುವನು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣನು ಅರ್ಜುನನಿಗೆ ರಥದಿಂದ ಕೆಳಗೆ ಬರಲು ಆಜ್ಞೆ ಮಾಡುವನು. ಅದರಂತೆ ಅರ್ಜುನ ಕೆಳಗೆ ಬರಲು ಶ್ರೀಕೃಷ್ಣನು ರಥದಿಂದ ಕೆಳಗೆ ಬಂದು ಆಮೇಲೆ ಹನುಮಂತನು ಕಪಿಧ್ವಜದಿಂದ ಅದೃಶ್ಯನಾಗುವನು. ಕೆಲವೇ ಕ್ಷಣಗಳಲ್ಲಿ ರಥವು ಭಸ್ಮವಾಗುತ್ತದೆ. ರಥ ಸುಟ್ಟ ಕರಕಲಾಗಿ ಬೂದಿಯಾದ ಮೇಲೆ ಅರ್ಜುನ ಗಾಬರಿಗೊಂಡು ಶ್ರೀಕೃಷ್ಣನಿಗೆ ಈ ರಥ ಬೂದಿ ಹೇಗೆ ಆಯಿತು ಅಂತ ಪ್ರಶ್ನೆ ಕೇಳುತ್ತಾನೆ. ಪಾರ್ಥಸಾರಥಿಯಾದ ಶ್ರೀಕೃಷ್ಣನು ತನ್ನ ಆಶೀರ್ವಾದ ಮತ್ತು ಕಪಿಧ್ವಜದಲ್ಲಿದ್ದ ಹನುಮಂತನ ಸನ್ನಿಧಾನದಿಂದ ಅರ್ಜುನ ಮತ್ತು ರಥ ಎರಡೂ ಭೀಷ್ಮ ದ್ರೋಣ ಕೃಪಾಚಾರ್ಯರ ಮತ್ತು ಕರ್ಣನಂತಹ ಅತಿರಥ ಮಹಾರಥರ ದಿವ್ಯಾಸ್ತ್ರಗಳ ದಾಳಿಗಳ ಮಧ್ಯೆ ಸುರಕ್ಷಿತವಾಗಿ ಇರುತ್ತದೆ. ಯುದ್ಧದ ಸಾವು ನೋವುಗಳಿಂದ ಖಿನ್ನಗೊಂಡ ಅರ್ಜುನ ಶ್ರೀಕೃಷ್ಣನ ಅಣತಿಯಂತೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕೆಂದು ಸಂಕಲ್ಪ ಮಾಡುತ್ತಾನೆ. ಅದರಂತೆ ಯಾತ್ರೆಯ ಮಾಡುವ ವೇಳೆಯಲ್ಲಿ ಮುಳುಬಾಗಿಲು ತಲುಪಿ ಹನುಮಂತ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನೆನೆದು ಶ್ರೀ ಹನುಮಂತನ ಮೂರ್ತಿ ಸ್ಥಾಪನೆ ಮಾಡಲು ಸಂಕಲ್ಪ ಮಾಡುತ್ತಾನೆ. ದೇವಶಿಲ್ಪಿ ಮಯ ನಿರ್ಮಿತ ಹನುಮಂತ ದೇವರ ಸ್ಥಾಪನೆ ಮಾಡಿ ಕೃತಾರ್ಥನಾಗುತ್ತಾನೆ. ಸುಮಾರು 10 ಅಡಿ ಸುಂದರ ಮೂರ್ತಿ ಬಲಗೈಯಲ್ಲಿ ಭಕ್ತರಿಗೆ ಅಭಯಮುದ್ರೆ, ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪ ಧರಿಸಿದ್ದಾನೆ. ಈ ವಿಶಾಲವಾದ ದೇವಾಲಯದಲ್ಲಿ ಶ್ರೀ ವಸಿಷ್ಠ ಋಷಿಗಳು, ಶ್ರೀ ವೆಂಕಟೇಶ ದೇವರು, ಪದ್ಮಾವತಿ, ಶ್ರೀರಾಮ, ಸೀತಾ, ಲಕ್ಷ್ಮಣ ದೇವರ ಸ್ಥಾಪನೆ ಮಾಡಿದ್ದಾರೆ. ಪ್ರಾಚೀನ ಪದ್ಧತಿಯಂತೆ ಮತ್ತು ಬಲವಾದ ನಂಬಿಕೆಯಂತೆ ತಿರುಪತಿ ವೆಂಕಟೇಶ ದೇವರ ದರ್ಶನಕ್ಕೆ ಮಾಡಲು ಮುಳುಬಾಗಿಲು ಹನುಮಂತ ದೇವರ ದರ್ಶನ ಪಡೆದು ಕೃತಾರ್ಥರಾದರೆ ತಿರುಪತಿ ಯಾತ್ರೆ ಸಫಲವಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಇದೆ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣದೇವರಾಯ ತಮ್ಮ ಕುಲದೇವ ಇಷ್ಟದೇವ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮೊದಲು ಮುಳುಬಾಗಿಲು ಹನುಮಂತ ದೇವರ ಪರಿವಾರ ಸಮೇತ ದರ್ಶನ ಪಡೆದು ಧನ್ಯನಾಗುತ್ತಿದ್ದನು. ರಾಯನು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಅಭಿವೃದ್ಧಿಪಡಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಸ್ವಾಮಿಗೆ ವಿಶೇಷವಾಗಿ ಕೇದಗಿ ಪುಷ್ಪ ಸಮರ್ಪಿಸಿ ಅರ್ಚನೆ ಮಾಡುತ್ತಾರೆ. ಮುಳುಬಾಗಿಲು ಹತ್ತಿರ ಶ್ರೀ ನರಸಿಂಹದೇವರ ಕ್ಷೇತ್ರ ಯೋಗ ನರಸಿಂಹದೇವರ ಮೂರ್ತಿ ಇದೆ ಮತ್ತು ದ್ವೈತಮತದ ಪ್ರಸಿದ್ಧ ಯತಿಪುಂಗವರಾದ ಶ್ರೀ ಶ್ರೀಪಾದರಾಜರ ಮೂಲ ವೃಂದಾವನ ಇದೆ. ಬನ್ನಿ ದರ್ಶನ ಭಾಗ್ಯ ಪಡೆದು ಕೃತಾರ್ಥ. ರವನಾಮ ಸಂವತ್ಸರ 2021. ಇಂದು ಕರೋನಾ ಕಾಲ, ಸೋಂಕು, ಪ್ರಾಣವಾಯು, ಆಕ್ಸಿಜನ್ ಕೊರತೆ ಇಂತಹ ತೊಂದರೆಗಳಿಂದ ಶ್ರೀಹರಿ ಪ್ರಾಣದೇವರು, ವಾಯುದೇವರು ಎಲ್ಲರನ್ನೂ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.